ಹಾಯ್ ಚಿಲ್ಡ್ರನ್, ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು 10ನೇ ಪಾಠವಾಗಿರುವ ಸಜ್ಜನರ ಸಂಘ ಇದರ ಅಭ್ಯಾಸದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮತ್ತು ಬಿಟ್ಟ ಸ್ಥಳಗಳನ್ನು ತುಂಬಿರಿ, ಇವುಗಳ ಬಗ್ಗೆ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ಅವುಗಳನ್ನು ಇನ್ನೊಂದು ಬಾರಿ ಪುನರಾವಲೋಕನ ಮಾಡಿಕೊಂಡು ಮುಂದಿನ ಅಭ್ಯಾಸದ ಬಗ್ಗೆ ಚರ್ಚಿಸೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ, ಯಾರ ನುಡಿ ತೀರ್ಥ? ಸರಿಯಾದ ಉತ್ತರ, ಸತ್ಯರ ನುಡಿ ತೀರ್ಥ. ಎರಡನೇದು, ಯಾರ ಸಂಘ ತೀರ್ಥ? ಉತ್ತಮರ ಸಂಘ ತೀರ್ಥ. ಮೂರನೇದು, ಯಾರ ಸಂಘ ಬಚ್ಚಲ ರೊಚ್ಚಿನಂತೆ? ಸರಿಯಾದ ಉತ್ತರ, ದುರ್ಜನರ ಸಂಘದ ಒಡನಾಟ ಬಚ್ಚಲ ರೊಚ್ಚಿನಂತೆ. ನಾಲ್ಕನೇದು, ಯಾರ ಒಡನಾಟ ಬೇಲಿಯ ಒತ್ತಿಯಂತೆ ಇರುವುದು? ಸರಿಯಾದ ಉತ್ತರ, ಸತ್ಯವಿಲ್ಲದವರ ಒಡನಾಟ ಬೇಲಿಯ ಒತ್ತಿಯಂತೆ ಇರುವುದು. ಯಾವುದು ತೀರ್ಥವಲ್ಲ? ಹರಿವ ನೀರು ತೀರ್ಥವಲ್ಲ. ಆರನೇದು, ಯಾವ ನುಡಿ ಕೇಳಲು ಚಂದ? ಭಂಗವಿಲ್ಲದ ನುಡಿ ಕೇಳಲು ಚಂದ. ಬಿಟ್ಟ ಸ್ಥಳಗಳನ್ನ ತುಂಬಿರಿ. ಡ್ಯಾಶ್ ಸಂಘವದು ತೀರ್ಥ. ಸರಿಯಾದ ಉತ್ತರ, ಉತ್ತಮರ ಸಂಘವದು ತೀರ್ಥ. ಎರಡನೇದು, ಸಜ್ಜನರ ಸಂಘವದು ಡ್ಯಾಶ್ ಸವಿದಂತೆ. ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ. ಮೂರನೇದು, ಸತ್ಯರ ಡ್ಯಾಶ್ ಡ್ಯಾಶ್ ಮತ್ತೆ ಸಕ್ಕರೆ ತುಪ್ಪ. ಸತ್ಯರ ಒಡನಾಟ ಮತ್ತೆ ಸಕ್ಕರೆ ತುಪ್ಪ. ನಾಲ್ಕನೇದು, ಈ ತ್ರಿಪದಿಗಳನ್ನು ಬರೆದವರು ಸರ್ವಜ್ಞ. ಇದನ್ನು ಮೂರನೇದು, ಈ ಪದ್ಯ ಭಾಗಗಳನ್ನು ಪೂರ್ಣಗೊಳಿಸಿರಿ. ಸತ್ಯರ ಡ್ಯಾಶ್ 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 ಸರ್ವಜ್ಞ ನುಡಿ. ಸತ್ಯರ ನುಡಿ ತೀರ್ಥ, ನಿತ್ಯರ ನಡೆ ತೀರ್ಥ, ಉತ್ತಮರ ಸಂಘವದು ತೀರ್ಥ, ಹರಿವ ನೀರತ್ತನದು ತೀರ್ಥ ಸರ್ವಜ್ಞ. ಎರಡನೇದು, ಸಜ್ಜನರ ಡ್ಯಾಶ್ 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 ಸರ್ವಜ್ಞ. ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘದೊಡನಾಟ ಬಚ್ಚಲಿನ ರೊಚ್ಚಿನಂತಿಹುದು ಸರ್ವಜ್ಞ. ಮೂರನೇದು, ಭೃಂಗ ಡ್ಯಾಶ್ 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 ಸರ್ವಜ್ಞ. ಭೃಂಗ ಕೇಳಲು ಚಂದ, ಹಂಗ ನೋಡಲು ಚಂದ, ಭಂಗವಿಲ್ಲದ ನುಡಿ ಚಂದ, ಸಜ್ಜನರ ಸಂಘವೇ ಚಂದ ಸರ್ವಜ್ಞ. ನಾಲ್ಕನೇದು, ಮಾದರಿಯಂತೆ ಬರೆಯಿರಿ. ಮಾದರಿ ಒತ್ತು ಓ ಪ್ಲಸ್ ತ ಪ್ಲಸ್ ತ ಪ್ಲಸ್ ಉ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಒತ್ತಕ್ಷರಗಳನ್ನು ಬಿಡಿಸಿ ಬರೆಯೋದನ್ನು ಕೊಟ್ಟಿದ್ದಾರೆ. ಗುಣಿತಾಕ್ಷರಗಳನ್ನ ನಾವು ಯಾವ ರೀತಿಯಾಗಿ ಬಿಡಿಸಿ ಬರಿತಿದ್ವಿ ಅದೇ ಕ್ರಮವಾಗಿ ಇಲ್ಲಿ ಏನು ಮಾಡಬೇಕು, ಶಬ್ದಗಳನ್ನು ಬಿಡಿಸಿ ಬರಿತಾ ಹೋಗಬೇಕು. ಗೊತ್ತಾಯ್ತಾ? ಅದರಲ್ಲಿ ಮೊದಲನೆಯದು ಒಂದು ಉತ್ತಮ. ಮೊದಲನೇದು ಶಬ್ದ ಯಾವುದು? ಉತ್ತಮ. ಇದನ್ನ ಹೇಗೆ ಬಿಡಿಸಿ ಬರಿಬೇಕು ಅಂತಂದ್ರೆ, ಉ ಪ್ಲಸ್ ತ ಪ್ಲಸ್ ತ ಪ್ಲಸ್ ಅ ಪ್ಲಸ್ ಮ ಪ್ಲಸ್ ಅ. ಎರಡನೇದು ಸಜ್ಜನ, ಸ ಪ್ಲಸ್ ಅ ಪ್ಲಸ್ ಜ ಪ್ಲಸ್ ಜ ಪ್ಲಸ್ ಅ ಪ್ಲಸ್ ನ ಪ್ಲಸ್ ಅ. ಮೂರನೇದು ಬಚ್ಚಲಿನ, ಬ ಪ್ಲಸ್ ಅ ಪ್ಲಸ್ ಚ ಪ್ಲಸ್ ಚ ಪ್ಲಸ್ ಅ ಪ್ಲಸ್ ಲ ಪ್ಲಸ್ ಇ ಪ್ಲಸ್ ನ ಪ್ಲಸ್ ಅ. ನಾಲ್ಕನೇದು ಸಕ್ಕರೆ, ಸ ಪ್ಲಸ್ ಅ ಕ ಪ್ಲಸ್ ಕ ಪ್ಲಸ್ ಅ ರ ಪ್ಲಸ್ ಎ. ಐದನೇದು ತುಪ್ಪ, ತ ಪ್ಲಸ್ ಉ ಪ ಪ್ಲಸ್ ಪ ಪ್ಲಸ್ ಅ. ಪ್ರಿಯ ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವು ಈ ಪದಗಳನ್ನು ಬಿಡಿಸಿ ಬರೆಯಬಹುದಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ಏನು ಮಾಡಿದ್ವಿ ಅಂತಂದರೆ, ಸಜ್ಜನರ ಸಂಘ ಪಾಠದ ಅಭ್ಯಾಸದ ಕುರಿತಾಗಿ ಚರ್ಚೆ ಮಾಡಿದ್ದೇವೆ. ನೀವು ಈ ಅಭ್ಯಾಸವನ್ನು ಸರಿಯಾಗಿ ಓದಿಕೊಂಡು ಪರಿಪೂರ್ಣರಾಗಿ ಎಲ್ಲರಿಗೂ ಶುಭವಾಗಲಿ.